कॉल ओट अभियान निम्म पावर टीवी नडेस्ता इदे भर्जरी रेस्पॉन्स कूड़ा सिक्ता इदे रायचूर नगर विधानसभा क्षेत्र चुनाव पूर्व समीक्षे निम्म पावर टीवी 9:30 इंद आरंभिसिदे कॉल ओट अभियान के भर्जरी रेस्पॉन्स रायचूर नगर जनते बेळगे 9:30 इंद पावर टीवी गे करेगळ महापूरवि हरिदु बर्ता इदे पावर टीवी समीक्षेगे मतदाररिंद सखत् रेस्पॉन्स सिक्ता इदे ನಿರಂತರವಾಗಿ ಕರೆ ಮಾಡುತ್ತಿರುವ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಅವರ ಆಯ್ಕೆ ಯಾವ ಪಕ್ಷ ಕಾಲ್ ಮಾಡಿ ತಿಳಿಸ್ತಾ ಇದ್ದಾರೆ 9:30 ರಿಂದ ಆರಂಭ ಆಗಿದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಓಟಿಂಗ್ ಲೈನ್ 12:30 ವರೆಗೂ ಕೂಡ ಅವಕಾಶ ಇರುತ್ತೆ 1 ಗಂಟೆಯ ಬುಲೆಟಿನ್ ನಲ್ಲಿ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಮ್ಮ ಪವರ್ ಟಿವಿ ಏನು ನಡೆಸಿದೆ ಅದರ ಫಲಿತಾಂಶ ಪ್ರಕಟ ಆಗುತ್ತೆ 12:00 ವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ರಾಯಚೂರು ನಗರದ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡುತ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ನಿಮ್ಮ ಆಯ್ಕೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ತಿಳಿಸಬಹುದಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಸರ್ ನೀಡ್ತಾ ಹೋಗ್ತಾರೆ ಅರುಣ್ ಸರ್ ಗೋ ಅಹೆಡ್ ಥ್ಯಾಂಕ್ ಯು ವಿದ್ಯಾ ಇವತ್ತು ನಾವು ಬಿಸಿಲನಾಡು ರಾಯಚೂರು ವಿಧಾನಸಭಾ ಕ್ಷೇತ್ರದ ಕಾಲ್ ಮಾಡಿ ವೋಟ್ ಮಾಡಿನ ನಮ್ಮ ಸಮೀಕ್ಷೆಗೆ ತಗೊಂಡಿದ್ದೀವಿ ಬೆಳಗ್ಗೆ 9:30 ಸಮೀಕ್ಷೆ ಶುರುವಾಗಿದೆ ನೋಡಿ ರಾಯಚೂರು ಇದೆಯಲ್ಲ ಇದು ಇಲ್ಲಿ ಎಲ್ಲವೂ ಎಕ್ಸ್ಟ್ರೀಮೇ ಬಿಸಿಲು ಬಂತ ವಿಪರೀತ ಬಿಸಿಲು ಜಾಸ್ತಿ ಜನ ತಡಕಳಕ್ಕೆ ಸಾಧ್ಯ ಆಗೋದಿಲ್ಲ 35 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಹೋಗುತ್ತೆ ಚಳಿನಾ ಈ ನೋಡಿ ಚಳಿ ಪಕ್ಕದ ಜಾಗದಲ್ಲಿ ಏನೋ ಹೆಚ್ಚು ಕಡಿಮೆ 5 ಡಿಗ್ರಿ ವರೆಗೂ ಟೆಂಪರೇಚರ್ ಇಳಿದು ಹೋಗುತ್ತೆ ಎಲ್ಲವೂ ಎಕ್ಸ್ಟ್ರೀಮ್ ರೀ ಹಾಗೆ ರಾಜಕೀಯನೂ ಅಷ್ಟೇ ಇಲ್ಲಿ ಜನ ಯಾವಾಗಲೂ ಅಚ್ಚರಿಯ ಫಲಿತಾಂಶಗಳೇ ಕೊಡೋದು ನೋಡಕ್ಕೆ ಬಹಳ ಸೈಲೆಂಟ್ ಹೇಳಿ ಕೇಳಿ ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371 ಜೆ ಜಾರಿ ಆಗಿರುವಂತ ಜಿಲ್ಲೆಗಳಲ್ಲಿ ರಾಯಚೂರು ಕೂಡ ಒಂದು ಆದ್ರೆ ಪಾಪ ಏನು ಮಾಡೋದು ಜನ ತುಂಬಾ ಮುಗ್ಧರು ತುಂಬಾ ಇನ್ನೋಸೆಂಟ್ ರಾಯಚೂರಿನ ಜನ ಯಾರಿಗೆ ವೋಟ್ ಹಾಕಿದ್ರೆ ಸರಿ ಯಾರಿಗೆ ವೋಟ್ ಹಾಕಿದ್ರೆ ತಪ್ಪು ಯಾರನ್ನ ನಮ್ಮ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸರಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಲ್ಲಿ ಜನ ಕೂಡ ಇದುವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಒಂದು ಅಂತ ಗುರುತಿಸಿಕೊಂಡಿತ್ತು ಹಾಗಾಗಿನೆ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಮುಂದುವರಿಸಬೇಕು ಅಭಿವೃದ್ಧಿಗೆ ತರಬೇಕು ಅಂತ ಹೇಳೇನೆ ಸರ್ಕಾರ ಆರ್ಟಿಕಲ್ 371 ಜೆ ಕೊಟ್ಟಿದೆ ಸರ್ಕಾರ ಕೊಟ್ರು ಅದೇನೋ ಹೇಳ್ತಾರಲ್ಲ ದೇವರಿಗೆ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತ ಹಾಗಾಗಿದೆ ರಾಯಚೂರಿನ ಪರಿಸ್ಥಿತಿ ಇಲ್ಲಿಂದ ಯಾರೇ ಆಯ್ಕೆ ಬಂದರೂ ಕೂಡ ರಾಯಚೂರಿನ ಜನಕ್ಕೆ ಗೋಳು ತಪ್ಪಲ್ಲ ಸಮಸ್ಯೆಗಳು ನೀಗಲ್ಲ ಅನ್ನೋ ಹಾಗಿದೆ ಹಾಗಾಗಿನೆ ಇಲ್ಲಿ ಜನ ಒಂದು ರೀತಿ ಮಿಕ್ಸ್ಡ್ ಆದಂಥ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ ಒಂದು ಸರಿ ಬಿಜೆಪಿ ಆಯ್ಕೆ ಮಾಡಿದ್ರೆ ಇನ್ನೊಂದು ಸರಿ ಕಾಂಗ್ರೆಸ್ನ ಆಯ್ಕೆ ಮಾಡ್ತಾರೆ ಪಕ್ಷೇತರರು ಕೂಡ ಸಾಕಷ್ಟು ಇಲ್ಲಿ ಪೈಪೋಟಿ ನೀಡುವಂಥ ಉದಾಹರಣೆಗಳು ಕೂಡ ಸಾಕಷ್ಟು ಇದೆ ಹಾಗಾಗಿ ನಾನು ಹೇಳಿದ್ದು ಇಲ್ಲಿ ಎಲ್ಲವೂ ಎಕ್ಸ್ಟ್ರೀಮು ರಾಜಕೀಯ ಕೂಡ ಎಕ್ಸ್ಟ್ರೀಮು ಅಂತ ಕಳೆದ ಬಾರಿ 2018 ಇಲ್ಲಿ ಬಿಜೆಪಿಯಿಂದ ಶಿವರಾಜ್ ಪಾಟೀಲ್ ಅವರು ಗೆದ್ದಿದ್ದರು ಸೈಯದ್ ಯಾಸೀನ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಹಾಗಾದರೆ ಈ ಬಾರಿ ಯಾರು ಈ ಸಲನೂ ಮತ್ತೆ ಶಿವರಾಜ್ ಪಾಟೀಲ್ ಅವರೇ ಬಿಜೆಪಿಯ ಅಭ್ಯರ್ಥಿ ಆಗಬಹುದು ಕಾಂಗ್ರೆಸ್ಸಿಂದ ಯಾರು ಅದಿನ್ನೂ ಕೂಡ ಅಂತಿಮ ಆಗಿಲ್ಲ ಒಂದು ಬೋಸರಾಜು ಅವ್ರ ಮಗ ಇರ್ಬೋದು ಅಥವಾ ಸೈಯದ್ ಯಾಸೀನ್ ಅವರ ಹೆಸರೇ ಇರ್ಬೋದು ಇನ್ನೂ ಹಲವಾರು ಹೆಸರುಗಳು ಕೇಳಿಬರ್ತಾ ಇದೆ ಅವರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಕನ್ಫರ್ಮ್ ಇಲ್ಲ ಇದರ ಮಧ್ಯ JDS ಕೂಡ ಇನ್ನೂ ಯಾಕೋ ರಾಯಚೂರಿಂದ ಅಭ್ಯರ್ಥಿನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಒಂದು ವೇಳೆ JDS ಇಂದ ಏನಾದ್ರು ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿಬಿಟ್ರೆ ಅದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಇದು ಕೂಡ ಒಂದು ರೀತಿ ಪ್ರಶ್ನೆ ಆಗುತ್ತೆ ಹಾಗಾಗಿ JDS ಇನ್ನೂ ಕೂಡ ಅಳದು ತೂಗಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ಒಂದು ಜನಾಂಗದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಸೂಕ್ತ ಅಂತ ಹೇಳಿ ಕೇಳಿ ಮುಸ್ಲಿಂ ಬಾಹುಳ್ಯ ಇರುವಂಥ ಕ್ಷೇತ್ರಗಳಲ್ಲಿ ರಾಯಚೂರು ಕೂಡ ಒಂದು ನಿರ್ಣಾಯಕರು ಒಂದು ರೀತಿ ಅಲ್ಪಸಂಖ್ಯಾತರು ಅಹಿಂದ ವರ್ಗದವರು ಹಿಂದುಳಿದ ವರ್ಗದವರೇ ಇಲ್ಲಿ ನಿರ್ಣಾಯಕರು ಕೂಡ ಆಗ್ತಾರೆ ಆದರೂ ಕೂಡ ಒಂದು ಕಡೆ ಹಿಂದೂ ಮತಗಳ ಕ್ರೋಢೀಕರಣ ಆಗಬಹುದೇನೋ ಅಥವಾ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಮತಗಳ ಕ್ರೋಢೀಕರಣ ಆದರೂ ಕೂಡ ಅವರು ಕೂಡ ನಿರ್ಣಾಯಕರಾಗ್ತಾರೆ ಹಾಗಾಗೇ JDS ಇನ್ನೂ ಕೂಡ ತನ್ನ ಒಂದು ಲೆಕ್ಕಾಚಾರವನ್ನು ಇನ್ನೂ ಮಾಡ್ತಲೇ ಇದೆ ಸ್ವಲ್ಪ ದಿವಸದಲ್ಲೇ
ಟಿಕೆಟ್ ಅನೌನ್ಸ್ ಮಾಡ್ಬೋದು. ಕಾಂಗ್ರೆಸ್ ಕೂಡ ಅದೇ ಹೇಳ್ತಾ ಇದ್ದಾರೆ. ಇನ್ನು 15 ದಿವಸ ಒಂದು ವಾರದೊಳಗೆಲ್ಲ ರಾಯಚೂರಿಂದ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಘೋಷಣೆ ಆಗುವಂಥ ಸಾಧ್ಯತೆಗಳಂತೂ ತುಂಬ ಇದೆ. ಬಿ ಜೆ ಪಿಯಿಂದಂತೂ ಹಾಲಿ ಶಾಸಕ ಶಿವರಾಜ್ ಪಾಟೀಲ್ ಅವರೇ ಸ್ಪರ್ಧೆ ಮಾಡ್ತಾರೆ. ಹಾಗಾದರೆ ಈ ಮೂರು ಜನರ ನಡುವೆ ನಡೆಯುವಂಥ ಟ್ರಯಾಂಗಲ್ ಫೈಟ್ ಏನಿದೆ, ಟ್ರಯಾಂಗಲ್ ಫೈಟಲ್ಲಿ ಯಾರಿಗೆ ಗೆಲುವಿನ ಸಾಧ್ಯತೆ ಇದೆ, ಯಾರು ಗೆಲ್ಲಬಹುದು, ಕುತೂಹಲ ಅಂತೂ ಇದ್ದೇ ಇದೆ ಅಲ್ವಾ. ಹಾಗಾಗೇನೆ ನಾವು ಕೂಡ ಇವತ್ತು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕಾಲ್ ಮಾಡಿ ವೋಟ್ ಮಾಡಿ. ಬೆಳಗ್ಗೆ 9:00 ಶುರುವಾಗಿದೆ, ನಿರಂತರವಾಗಿ ಕರೆಗಳು ಬರ್ತಾ ಇದೆ. ಜನ ಕರೆ ಮಾಡಬೇಕು, ಯಾಕಂದರೆ ನಿಮ್ಮ ಆಯ್ಕೆ ಏನು ಅಂತ ತಿಳ್ಕೊಬೇಕಲ್ವಾ. ಹಾಗಾಗಿನೇ ನಾವು ಇವತ್ತು ರಾಯಚೂರಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನ 12:00 ಸಮಯಾವಕಾಶ ಇದೆ, ದಯಮಾಡಿ ಕಾಲ್ ಮಾಡಿ ವೋಟ್ ಮಾಡಿ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯಿತು, ಹಾಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.